ಶಿವಮೊಗ್ಗದಲ್ಲಿ ಬಿಜೆಪಿ ಕಾರ್ಯಕಾರಿಣಿ ಸಭೆ ಯಶಸ್ವಿಯಾಗಿದೆ. ಸಭೆಯಲ್ಲಿ ಕೈಗೊಂಡ ನಿರ್ಧಾರಗಳನ್ನು ಬಿಜೆಪಿ ರಾಜ್ಯ ವಕ್ತಾರರಾದ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಅವರು ಮತ್ತು ಮಹೇಶ್ ತೆಂಗಿನಕಾಯಿಯವರು ಜಂಟಿ ಪತ್ರಿಕಾಗೋಷ್ಠಿಯಲ್ಲಿ ಪ್ರಕಟಿಸಿದರು. ಈ ಸಭೆ ರಾಜ್ಯ ರಾಜಕಾರಣಕ್ಕೆ ಹೊಸ ದಿಕ್ಕು ತೋರಿಸಿದೆ, ಹೊಸ ಸಂದೇಶ ನೀಡಿದೆ ಎಂದು ಪ್ರಕಟಿಸಿದರು. ಒನ್ ನೇಷನ್ ಒನ್ ಟ್ಯಾಕ್ಸ್ ಪದ್ಧತಿಯಂತೆ ಒನ್ ನೇಷನ್ ಒನ್ ಎಲೆಕ್ಷನ್ ಆಗಬೇಕು. ಚುನಾವಣೆಗಳಿಂದಾಗಿ ಆಡಳಿತ ಯಂತ್ರ ಕುಸಿಯುತ್ತಿದೆ. ಇದನ್ನ ತಪ್ಪಿಸಲು ಒನ್ ನೇಷನ್ ಒನ್ ಎಲೆಕ್ಷನ್ ಪದ್ಧತಿ ಜಾರಿಗೆ ತರಲು ಗಂಭೀರ ಚಿಂತನೆ ನಡೆಸಲು ಸಭೆ ನಿರ್ಧರಿಸಿದೆ. ಇದರೊಂದಿಗೆ ಬಹುಮುಖ್ಯವಾಗಿ ಮುಂಬರಲಿರುವ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಚುನಾವಣೆಗಳನ್ನು ಗಮನದಲ್ಲಿ ಇಟ್ಟುಕೊಂಡು ಇದೇ ತಿಂಗಳ 11ರಿಂದ 3 ದಿನಗಳ ಕಾಲ ರಾಜ್ಯದಾದ್ಯಂತ ಜನಸೇವಕ್ ಯಾತ್ರೆ ನಡೆಸಲು ಉದ್ದೇಶಿಸಲಾಗಿದೆ. 5 ತಂಡಗಳಲ್ಲಿ ರಾಜ್ಯದ 30 ಜಿಲ್ಲೆಗಳಲ್ಲಿ ಸಮಾವೇಶ ನಡೆಸಲಾಗುವುದು ಎಂದು ವಿವರಿಸಿದರು. ಈ ಯಾತ್ರೆ ಪ್ರತಿ ತಂಡವು ಪ್ರತಿದಿನ 2 ಜಿಲ್ಲೆಗಳಲ್ಲಿ ಸಮಾವೇಶ ಮಾಡಲಿದೆ ಎಂದು ವಿವರಿಸಿದರು. ಈ 5 ತಂಡಗಳ ನೇತೃತ್ವವನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್, ಕೆಎಸ್ ಈಶ್ವರಪ್ಪ, ಗೋವಿಂದ ಕಾರಜೋಳ, ಅಶ್ವತ್ಥ ನಾರಾಯಣ, ಜಗದೀಶ್ ಶೆಟ್ಟರ್ ವಹಿಸಲಿದ್ದಾರೆ ಎಂದು ಪ್ರಕಟಿಸಿದರು. ಜಿಲ್ಲಾಧ್ಯಕ್ಷ ಮೇಘರಾಜ್, ಗಿರೀಶ್ ಪಟೇಲ್ ಉಪಸ್ಥಿತರಿದ್ದರು. ಶಿವಮೊಗ್ಗದ ವಿಶೇಷ ಸಭೆ ಒಂದು ಹೊಸ ದಿಕ್ಕನ್ನ ಮತ್ತು ಒಂದು ಹೊಸ ಸಂದೇಶವನ್ನು ನೀಡಿದೆ ಅಂತ ಹೇಳಿ ಹೇಗೆ ಅಂತ ಹೇಳಿದ್ರೆ, ಕರ್ನಾಟಕದ ರಾಜಕಾರಣದಲ್ಲಿ ಶಿವಮೊಗ್ಗದ ಕೊಡುಗೆ ಅತ್ಯಂತ ವಿನೂತನವಾದದ್ದು, ವಿಶಿಷ್ಟವಾದದ್ದು. ಇನ್ನೊಂದು, ನಾವೆಲ್ಲೂ ಆಲೋಚನೆ ಮಾಡಬೇಕಾದ ಸಂಗತಿಯನ್ನು ನಮ್ಮ ಮುಂದಿಟ್ಟಿದ್ದಾರೆ. ಇದರ ಬಗ್ಗೆ ಚರ್ಚೆಗಳಾಗಬೇಕು ಅನ್ನೋ ಕಾರಣಕ್ಕಾಗಿ ಒನ್ ನೇಷನ್ ಒನ್ ಟ್ಯಾಕ್ಸ್ ಅದನ್ನು ಅನುಷ್ಠಾನಗೊಳಿಸಿದ್ದೀವಿ. ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಅದನ್ನು ಅನುಷ್ಠಾನಗೊಳಿಸಿದ್ದೀವಿ. ಆದರೆ ಅನೇಕ ಸ್ತರಗಳ ಅನೇಕ ಚುನಾವಣೆಗಳು 5 ವರ್ಷಗಳ ಅವಧಿಯಲ್ಲಿ ಜನತೆಯನ್ನು ಕಾಡ್ತಾ ಇರೋದ್ರಿಂದ ಸಮಾಜದಲ್ಲಿ ಒನ್ ನೇಷನ್ ಒನ್ ಇಲೆಕ್ಷನ್ ಹೇಳುವಂಥ ಚರ್ಚೆ ವ್ಯಾಪಕವಾಗಿ ಆಗಬೇಕು. ಮತ್ತು ಇದರ ಮೂಲಕ ನಮ್ಮ ಸಂಪನ್ಮೂಲ, ನಮ್ಮ ಸಮಯ ಮತ್ತು ಅನೇಕ ಸಂಗತಿಗಳು, ಉದಾಹರಣೆಗೆ ಸಿಬ್ಬಂದಿಗಳ ತೊಡಗಿಸಿಕೊಳ್ಳುವಿಕೆ, ಇದರಿಂದ ಅಭಿವೃದ್ಧಿ ಕಾರ್ಯಗಳು ತುಂಬ ಕುಂಠಿತ ಆಗುತ್ತೆ ಅನೇಕ ಚುನಾವಣೆಗಳ ಸಂದರ್ಭದಲ್ಲಿ. ಹಾಗಾಗಿ ನಮ್ಮೆಲ್ಲರಿಗೂ ಚಿಂತನ ಮಂಥನಕ್ಕೆ ಅನುಕೂಲ ಆಗುವಾಗೆ ಮತ್ತೊಮ್ಮೆ ಕರ್ನಾಟಕ ರಾಜ್ಯದಲ್ಲಿ ಕೂಡ ನಾನು ತಮ್ಮದು ವಿನಂತಿ ಮಾಡಿಕೊಳ್ತೇನೆ. ಸಾಧಕ ಬಾಧಕಗಳ ಕುರಿತು ಅನುಷ್ಠಾನಗೊಳಿಸುವಂಥ ತೊಂದರೆಗಳ ಕುರಿತು ಪ್ರಾಯಶಃ ನಾವೆಲ್ಲರೂ ಕೂಡ ಒನ್ ನೇಷನ್ ಬಗ್ಗೆ ಗಂಭೀರವಾಗಿ ಆಲೋಚನೆ ಮಾಡಬೇಕು. ಬರ್ತಕ್ಕಂಥ ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿಗಳನ್ನು ದೃಷ್ಟಿಯಲ್ಲಿಟ್ಕೊಂಡು 2ನೇ ಹಂತದ ಯಾತ್ರೆಯನ್ನು ಕೂಡ ನಾವು ಪ್ರಾರಂಭವನ್ನು ಮಾಡ್ತಾ ಇದ್ದೇವೆ. ಜನಸೇವಕ್ ಸಮಾವೇಶ ಅನ್ನುವಂಥ ಹೆಸರಿನ ಯಾತ್ರೆಯನ್ನು ಇದೇ ಜನವರಿ 11 ರಿಂದ 13 3 ದಿವಸಗಳ ಕಾಲ 5 ತಂಡದಲ್ಲಿ ರಾಜ್ಯದ 30 ಜಿಲ್ಲೆಗಳನ್ನು ಪ್ರವಾಸ ಮಾಡುತ್ತೆ. ಮೊದಲನೇ ತಂಡದಲ್ಲಿ ಮಾನ್ಯ ರಾಜ್ಯಾಧ್ಯಕ್ಷರಾದಂಥ ನಳಿನ್ ಕುಮಾರ್ ಕಟೀಲ್ ಅವರು, 2ನೇ ತಂಡದ ನೇತೃತ್ವವನ್ನು ಮಾನ್ಯ ಸಚಿವರಾದಂಥ ಶ್ರೀ ಕೆ ಎಸ್ ಈಶ್ವರಪ್ಪನವರು ವಹಿಸ್ತಾರೆ. 3ನೇ ತಂಡದ ನೇತೃತ್ವವನ್ನು ಉಪಮುಖ್ಯಮಂತ್ರಿಗಳಾದಂಥ ಶ್ರೀ ಗೋವಿಂದ ಕಾರಜೋಳ ಅವರು ವಹಿಸ್ತಾರೆ. 4ನೇ ತಂಡವನ್ನು ಕೂಡ ರಾಜ್ಯದ ಹಿಂದಿನ ಮುಖ್ಯಮಂತ್ರಿಗಳು ಮತ್ತು ಸಚಿವರಾದಂಥ ಜಗದೀಶ್ ಶೆಟ್ಟರ್ ಅವರು ನೇತೃತ್ವವನ್ನು ವಹಿಸ್ತಾರೆ.